ಸಿನಿಮಾ ನೀವೆಲ್ಲ ನೋಡಿದ್ರೆ ಸಿನಿಮಾನ ನೋಡಿದ್ರೆ ನಿಮ್ ಫೀಲಿಂಗ್ ಹೆಂಗಿತ್ತಣ್ಣ? ಸಕ್ಕದಾಗಿತ್ತಲ್ಲ. ನಮ್ಮ ಫೀಲಿಂಗ್ ಅಂದ್ರೆ ಮಾತ್ರ ಪೀಕ್ಸ್ ಲೆವೆಲ್ ಹೋಗ್ಬಿಟ್ಟಿತ್ತು. ಬಾಹುಬಲಿ ಆದ್ಮೇಲೆ ಪ್ರಭಾಸ್ನ ನಾವು ಯಾವ ಸ್ಟೇಡಲ್ ನೋಡ್ಬೇಕು ಅನ್ಕೊಂಡು ಆ ಸ್ಟೇಡಲ್ ಪ್ರಭಾಸ್ ನೋಡಿದೀವಿ. ಪ್ರಶಾಂತ್ ನೀಲ್ ಅವರು ಅವರೊಂದು ಎಫರ್ಟ್ಸ್ ಇಂದ ಅವರೊಂದು ಟೈಮ್ ತಗೊಂಡು ಪ್ರಭಾಸ್ನ ಫ್ಯಾನ್ಸ್ಗೆ ಇಷ್ಟ ಆಗೋ ತರನೇ ತೋರಿಸಿದ್ದಾರೆ. ಅದಕ್ಕೆ ನಾವೆಲ್ಲ ಫುಲ್ ಖುಷಿ ಖುಷಿ ಆಗಿದ್ದೇವೆ. ಫಿಲಿಮ್ ಅಷ್ಟೇ, ಅದೇ ರೀತಿಯಲ್ಲಿ ಒಂದು ಎಮೋಷನ್ ಆಗಿರ್ಬೋದು, ಫ್ರೆಂಡ್ಶಿಪ್ ಅಲ್ಲಿ ಆಗಿರ್ಬೋದು, ಒಂದು ಆಕ್ಷನ್ ಸೀನ್ಸ್ ಆಗಿರ್ಬೋದು, ಪ್ರಶಾಂತ್ ನೀಲ್ ಅವ್ರ ಸೈಡಿಂದ ಬಂದ್ಬಿಟ್ಟು ಎಷ್ಟು ರೀತಿಯಲ್ಲಿ ಪ್ರಭಾಸ್ನ ತೋರ್ಸೋಕ್ಕಾಗುತ್ತೋ ಆ ರೀತಿ ತೋರಿಸಿದ್ದಾರೆ. ಪ್ರಭಾಸ್ ಫ್ಯಾನ್ಸ್ಗಂತೂ ಇದೊಂಥರ ಅದ್ದೂರಿ ಖುಷಿ ಆಗೋಗುತ್ತೆ. ಬಾಹುಬಲಿ ಸಿನಿಮಾ ಆದ್ಮೇಲೆ ಯಾವ ಸಿನಿಮಾನು ಕೂಡ ಹಿಟ್ ಆಗಿಲ್ಲ ಬಟ್ ಆದರೆ ರೆಕಾರ್ಡ್ಸ್ನ ಬ್ರೇಕ್ ಮಾಡಿದೆ, ಒಂದು ಹೊಸ ರೆಕಾರ್ಡ್ನ ಕ್ರಿಯೇಟ್ ಮಾಡಿದೆ. ನೀವು ಅನ್ನೋ ಪ್ರಕಾರ ಬಂದ್ಬಿಟ್ಟು ಯಾವ ಫಿಲಮ್ ಹಿಟ್ ಆಗದೆ ಇರ್ಬೋದು, ಬಟ್ ಆದರೆ ರೆಕಾರ್ಡ್ನ ಕ್ರಿಯೇಟ್ ಮಾಡಿದೆ. ಸಲಾರ್ ಬಂದ್ಬಿಟ್ಟು ಇನ್ನೊಂದು ರೆಕಾರ್ಡ್ನೇ ಕ್ರಿಯೇಟ್ ಮಾಡೋ ಥರನೂ ಇದೆ. ಸೊ ಅದರಿಂದ ಬಂದ್ಬಿಟ್ಟು ನಮ್ಮ ಫ್ಯಾನ್ಸಿಗೆ ಬಂದ್ಬಿಟ್ಟು ನಮಗೂ ತುಂಬ ಖುಷಿ ಆಗೋ ಮೂಮೆಂಟ್ ಇದು. ಜೈ ಸಲಾರ್, ಜೈ ಜೈ ರಬ್ಬರ್ ಸರ್, ಜೈ ಜೈ ರಬ್ಬರ್ ಸರ್. ಪ್ರಭಾಸ್ ಇಷ್ಟು ವರ್ಷ ಇಟ್ಟಿಲ್ಲ ಗಿಟ್ಟಿಲ್ಲ ಅಂತ ಹೇಳ್ತಾ ಇದ್ರು, ಸಲಾರ್ ಬಂತು ತೋರಿಸುತ್ತೆ ಅವನ ಪವರ್ ಏನಂತ. ಶಾರುಖ್ ಖಾನ್ ಇಲ್ಲ, ಯಾರು ಇಲ್ಲ, ಥೌಸಂಡ್ ಕ್ರೋರ್ ಸರ್, ಥೌಸಂಡ್ ಕ್ರೋರ್ ಸರ್, ಥೌಸಂಡ್ ಕ್ರೋರ್ ಸರ್, ಥೌಸಂಡ್ ಕ್ರೋರ್ ಸರ್. ನಮ್ಮ ಮುಂದೆ ಆಕ್ಷನ್ ಯಾರು ಮುಟ್ಟಲ್ಲ, ಅದು ತೋರಿಸ್ತಾನೆ, ಏನು ಮುಟ್ಟಲ್ಲ, ನಮ್ಮ ಭಾಷೆ ಬರ್ತಾನೆ. ಯಾರು ಇಲ್ಲ ಸರ್, ಯಾರು ಇಲ್ಲ, ಎಲ್ಲ ಪ್ರವಾಸ ಸಲಾರ್ ಬರ್ತಾನೆ. ನೋಡ್ತಾ ರಾಜ್ಯ.